ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾವಿ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿಸಿದ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಇದ್ದೀನಿ. ಆತ್ಮೀರಿ, ಸತ್ಯಭಾಮಾ ಕೃಷ್ಣರಲ್ಲಿ ನಡೆದಂಥ ಒಂದು ವಾಗ್ವಾದ, ಸಹಜವಾಗಿ ಅಹಂಕಾರ ಇರಬಾರದು ಅಂತ ಕೃಷ್ಣ ಹೇಳಿದಾಗ, ಎಲ್ಲಿ ಅಹಂಕಾರ ಬರ್ತದೆ ಅದು ನಾಶಕ ಕಾರಣ ಆಗ್ತದೆ. ಹಾಗೆಯೇ ಪಾಂಡವರಲ್ಲಿರ್ತಕ್ಕಂಥ ಸೂಕ್ಷ್ಮ ಅಹಂಕಾರದಿಂದಾಗಿ ಅವರು ಪಗಡೆಯಾಟದಲ್ಲಿ ಸೋಲಬೇಕಾಯಿತು. ಅದಕ್ಕೆ ಯಾರಿಗೆ ಅಹಂಕಾರ ಬರಬಾರದು ನೋಡಿ, ಸತ್ಯಭಾಮ ನಕುಲ ಸಹದೇವರು ಅಶ್ವಿನಿ ಕುಮಾರರು, ಹಾಗೆ ತ್ರಿಕಾಲಜ್ಞಾನಿಗಳಾದಂಥ ಅವರು ಲೋಕೋದ್ಧಾರಕ್ಕಾಗಿ ತಮ್ಮ ಸ್ವಾರ್ಥವನ್ನು ಬಿಟ್ಟುಕೊಟ್ಟು ಅಹಂಕಾರದ ಪರಿಧಿಯಲ್ಲಿ ಸಿಕ್ಕು ಮುಂದಾಗತಕ್ಕಂಥ ಅನಾಹುತಗಳಿಗೆ ಸೂಕ್ಷ್ಮವಾಗಿ ಅವರೇ ಕಾರಣರಾದರು. ಯಾಕಂದರೆ ದುರ್ಯೋಧನ ಅಹಂಕಾರದಿಂದ ಇವರೆಲ್ಲರನ್ನು ಪಾಂಡವರನ್ನು ಜೂಜಿನ ಆಟಕ್ಕೆ ಕರೀತಾರೆ. ಆಗ ಜೂಜು ಆಡುವುದಂತಂದರೆ ಕ್ಷತ್ರಿಯ ಧರ್ಮಕ್ಕೆ ರಾಜವಂಶಕ್ಕೆ ಒಂದು ಸವಾಲಾಗಿ ಅಂತ ತಿಳ್ಕೊಂಡು ಅಭಿಮಾನದಿಂದಾಗಿ ಅವರು ಈ ಪಗಡೆ ಆಟಕ್ಕೆ ಕುಳಿತರು. ಆ ಒಂದು ವೇಳೆಯೊಳಗೆ ಈ ನನ್ನನ್ನು ಯಾರೂ ಪಾಂಡವರು ರಕ್ಷಿಸಲಿಲ್ಲ, ನನ್ನನ್ನು ನೆನೆಸಲೂ ಇಲ್ಲ. ಅದಕ್ಕೇನೆಂಥ ಒಂದು ಅಹಂಕಾರ ಬಂದಿತ್ತು, ಇದನ್ನೆಲ್ಲ ನಾವು ಮಾಡಿದೀವಿ, ನಮ್ಮಿಂದ ಆಗಿದೆ ಅಂತೇಳಿ ಸೂಕ್ಷ್ಮ ಅಹಂಕಾರದಿಂದಾಗಿ ಅವರೇನಂತಾರೆ, ಪಗಡೆ ಆಟ ಆಡ್ತಾ ಇದ್ದರು. ಆಗ ಶಕುನಿಯ ಕುತಂತ್ರದಿಂದಾಗಿ ಅವರು ಎಲ್ಲವನ್ನು ಸೋತು ಬಿಟ್ಟರು, ತಮ್ಮ ರಾಜ್ಯವನ್ನು ಸೋತರು, ಸಂಪತ್ತನ್ನೆಲ್ಲ ಸೋತರು. ಅಷ್ಟೇ ಅಲ್ಲೇ ಕೊನೆಗೆ ತಮ್ಮನ್ನೇ ತಾವು ಒಬ್ಬೊಬ್ಬರಾಗಿ ಪಂಚಪಾಂಡವರು ತಮ್ಮನ್ನು ತಾವು ಸೋತು ದುರ್ಯೋಧನಿಗೆ ದಾಸರಾದರು. ಅಂಥ ವೇಳೆಯಲ್ಲಿ ಮತ್ತೊಂದು ಅವಕಾಶವನ್ನು ಕೇಳಿದಾಗ ಶಕುನಿಯ ಕುತಂತ್ರದಿಂದಾಗಿ ದುರ್ಯೋಧನ ಮಾತಿಗೆ ಹೂಗೊಟ್ಟು ಧರ್ಮರಾಜ ತನ್ನ ಹೆಂಡತಿ ಅಂದರೆ ನನ್ನ ತಂಗಿ ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟು ಅವಳನ್ನು ಸೋತುಬಿಟ್ರು. ಹೀಗೆ ಅವರಿಗೆ ಸೂಕ್ಷ್ಮ ಅಹಂಕಾರದಿಂದಾಗಿ ಏನು ಅವರು ಒಂದು ವಿಚಾರ ಮಾಡ್ತಕ್ಕಂಥ ಶಕ್ತಿ ಕುಂದು ಹೋಗಿತ್ತು. ಒಮ್ಮೆಲೆ ಜ್ಞಾನೋದಯ ಆಯಿತು. ಯಾರಿಗೆ ಆದರೂ ಕೆಟ್ಟ ಮೇಲೆ ಬುದ್ಧಿ ಬರ್ತದೆ, ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಮಾಡುತ್ತೋ, ಏನೂ ಪ್ರಯೋಜನ ಇಲ್ಲ. ಯಾರೇ ಒಬ್ಬರು ಹಿರಿಯರು ಹೇಳ್ತಾ ಇದ್ದಾರೆ ಅಂದಕೂಲೇ ಅವರ ಮಾತನ್ನು ಕೇಳಬೇಕು. ಅಕಸ್ಮಾತ್ ನಮಗೆ ತಿಳಿದಿದ್ದರೂ ಕೂಡ ಅವರ ಮಾತಿನಂತೆ ನಡೆಯಬೇಕು ಅಂದರೆ ಅವರಿಗೆ ಅನುಭವದಿಂದ ಅವ್ರ ಮಾತುಗಳನ್ನು ಹೇಳ್ತಿರ್ತಾರೆ. ಅಂಥ ಒಂದು ವೇಳೆಯೊಳಗೆ ಧರ್ಮರಾಜ ಸ್ವತಃ ತನ್ನನ್ನೇ ಸೋಲುವುದರೊಳಗೆ ತನ್ನ ಧರ್ಮಪತ್ನಿ ನನ್ನ ತಂಗಿ ದ್ರೌಪದಿಯನ್ನು ಕೂಡ ಸೋತು ಬಿಟ್ಟ ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂದರೂ ಏನೂ ಉಪಯೋಗಿಲ್ಲ. ಆವಾಗ ಜ್ಞಾನೋದಯ ಆಗ್ತದಕ್ಕೆ ಏನು ಮಾಡಲಿಕ್ಕೆ ಬರೋದ, ಹೋದದ್ದು ತೆರಿಗೆ ಬರೋದಿಲ್ಲ. ಅದಕ್ಕೆ ತಮಗೆ ತಿಳಿದಿದ್ದರೂ ಬೇರೆಯವರ ಹಿರಿಯರ ಮಾತು ಕೇಳಬೇಕಂತ ಲೋಕಾರುಡಿ ಸ್ವಾಮಿ ತಾವು ಹಿಡಿದು ಕರೆಯಬಿಡ್ರಿ. ಆದರೆ ಅವರವರು ಪ್ರಾರಬ್ಧ ಹೌದಲ್ರಿ, ಅದು ಹಂಗೆ ಆಗಿರ್ಬೇಕು ಬಿಡಿ. ಆದರೆ ದ್ರೌಪದಿ ಯಾರ್ರಿ, ನಿಮ್ಮ ತಂಗಿ ಹೌದಲ್ರಿ. ನೋಡು ಸತ್ಯಭಾಮ, ನಿನ್ನ ಮಾತು ಕರೆಯದ ಸೌಭದ್ರ ನನ್ನ ಒಡಹುಟ್ಟಿದ ತಂಗಿ ಆದರೂ ಕೂಡ ದ್ರೌಪದಿ ನನಗೆ ಅವಳಿಗಿಂತಲೂ ಹೆಚ್ಚಿನ ಒಂದು ಪ್ರೇಮದವಳು. ಅಷ್ಟೇ ಅಲ್ಲದೆ ನನಗೆ ಅವಳ ಒಂದು ವಾತ್ಸಲ್ಯ ನಿಜವಾಗಿ ಅವಳ ತಂಗಿಯಕ್ಕಿಂತಲೂ ಹೆತ್ತನೆ ಇದ್ದಳು ಅವಳು ನನ್ನ ತಂಗಿ ಅನ್ನೋದನ್ನು ಜಗತ್ತನ್ನು ಹೇಳ್ತದೆ. ನೀ ಹೇಳಿದ್ರೆ ಇರಲಿ ಬಿಡ್ರಿ ಸ್ವಾಮಿ, ಆ ನಿಮ್ಮ ತುಂಬಿ ತಂಗಿನ ದ್ರೌಪದಿನ ಆ ದುಶ್ಯಾಸನ ತುಂಬಿದ ಸಭೆಯೊಳಗೆ ಅವಳ ಕೇಶಕ್ಕೆ ಕೈಯಾಕೆ ತುರ್ಬ ಹಿಡಿದುಕೊಂಡು ಎಳ್ಕೊಂಡು ಬಂದು ಉಟ್ಟಂಥ ಸೀರೆ ಸೆಳೆದ, ಆಗ ನೀವು ಎಲ್ಲಿದ್ದಿರಿ ಸ್ವಾಮಿ, ಆ ನಿಮ್ಮ ತಂಗಿನ ನೋಡಬೇಕಾಗಿತ್ತು ನೀವು. ಹಾಂ ಹಾಂ, ಖರೆ ಅದ ಯವ್ವ, ಇವರೇನು ತಂಗಿ ನೋಡ್ತಾರ್ರಿ, ತಮ್ಮ ಅಂಗಿ ತಾವು ನೋಡಿದಲ್ಲ, ನಾನು ಹೊಲಸಾದಾಗ ನೀರ ಹಾಕಿ ಮಡಿ ಮಾಡಿಕೊಡ್ತೀನಿ. ಹೇ ದೂತ ಏನು ಮಾತಾಡ್ತೀಯ, ಅಂಗಿ ಅರಿವಿ ಅಂತಂದರೆ ಅಂಗಿ ಅಂದರೆ ತೊಡುವಂಥದ್ದು, ಅರಿವಿ ಅಂತಂದ್ರೆ ಅರು ಜ್ಞಾನ, ಜ್ಞಾನ ಇಲ್ಲದಕ್ಕಾಗಿ ಇಷ್ಟೆಲ್ಲ ಆಗಿದೆ. ನೋಡುತ್ತೆ ನಡಕ್ಕೆ ನೀನು ಬಂದು ಶಿವಪೂಜೆದ ಕರಡಿ ಬಿಟ್ಟಂಗೆ ಮಾಡೋಕೆ ಹೋಗಬೇಡ. ಯಾಕಂದರೆ ನಾವು ಗಂಡ ಹೆಂಡತಿ ಮಾತಾಡ್ತಾ ಇರುವಾಗ ನಡಕ್ಕೆ ಯಾರೂ ಬರಬಾರ್ದು, ಹೌದಲ್ಲ, ಅದಕ್ಕಾಗಿ ಸುಮ್ಮನಿರ ನೀನು. ನೋಡು ಸತ್ಯಭಾಮ, ದ್ರೌಪದಿ ನನ್ನ ಪ್ರೀತಿಯ ತಂಗಿ ಆದರೂ ಕೂಡ ನನ್ನ ತಂಗಿ ದ್ರೌಪದಿಯಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಏನ್ರಿ ಸ್ವಾಮಿ ನಿಮ್ಮ ತಂಗಿಯಲ್ಲಿ ಅಂಥ ಅಹಂಕಾರ? ನೋಡು ಎಲ್ಲಿ ಅಹಂಕಾರ ಬರ್ತದೆ ಅಲ್ಲಿ ಯಾರೇ ಇರಲಿ, ನನಗೆ ತಂದೆ ಇರಲಿ, ತಾಯಿ ಇರಲಿ, ಬಂಧು ಇರಲಿ, ಬಳಗ ಇರಲಿ, ಯಾರಿದ್ದರೂ ಕೂಡ ಅಹಂಕಾರ ಬಂದಲ್ಲಿ ಅಹಂಕಾರವನ್ನು ನಾಶ ಮಾಡುವುದು ನನ್ನ ಧರ್ಮದ. ಅದಕ್ಕಾಗಿ ಅವಳಿಗೆ ಜ್ಞಾನೋದಯ ಮಾಡಿಸ್ಬೇಕಾಗಿತ್ತಾನು. ನಾನು ಲೋಕದಲ್ಲಿ ಧರ್ಮವನ್ನು ಉಳಿಸ್ಬೇಕಾಗಿತ್ತಂದು ಮೂಲ ತಿಳ್ಕೊಂಡು ಬಿಡು. ಸ್ವಾಮಿ ದ್ರೌಪದಿಗೆ ಅಂಥ ಅಹಂಕಾರ ಏನು ಬಂದಿತ್ತು ರೀ? ನೋಡು ಸತ್ಯಭಾಮ,
ಅವಳಲ್ಲಿ ಏನು ಒಂದು ಅಹಂಕಾರ ಇತ್ತಂದರೆ, ನಾನು ಅಗ್ನಿ ಸಂಜಾತಿ ಅಂದರೆ ಅಗ್ನಿಕುಂಡದಲ್ಲಿ ಹುಟ್ಟಿದವಳು, ಅಗ್ನಿಕಂಡದಲ್ಲಿ ಹುಟ್ಟಿದಂಥ ನಾನೇ ಶ್ರೇಷ್ಠ, ನನ್ನೊಡನೆ ಹುಟ್ಟಿ ಬಂದಂಥ ನನ್ನ ಅನ್ನ ದುಷ್ಟದ್ಯುಮ್ನ ನನ್ನ ಬೆಂಗಾವಲಾಗಿದ್ದಾನೆ, ಆತ ಮಹಾಪರಾಕ್ರಮಶಾಲಿ, ಪ್ರಪಂಚದಲ್ಲಿ ಅವನನ್ನು ಸೋಲಿಸೋರು ಯಾರೂ ಇಲ್ಲ, ಮತ್ತು ಮಹಾಪರಾಕ್ರಮಿಗಳ ಅಂಥ ಪಂಚ ಪಾಂಡವರು ನನಗೆ ಗಂಡಂದಿರ್ತಾರೆ, ಮೇಲಾಗಿ ನನ್ನ ತಂದೆ ದ್ರುಪದ ಮಹಾರಾಜ ಬೆಂಗಾವಲಾಗಿದ್ದಾನೆ, ಹಿಂಗೆ ನನ್ನ ವೈಭವದ ಮುಂದೆ ಯಾರು, ನಾನೇ ರೂಪವತಿ ಅಂತೇಳಿ ದ್ರೌಪದಿಯಲ್ಲಿ ಸೂಕ್ಷ್ಮ ಅಹಂಕಾರ ಬಂದಿತ್ತು. ನಾನು ಅದು ಹೇಳಿದ್ದಲ್ಲ, ಯಾರಿಗಾದರೂ ಅಹಂಕಾರ ಬರಬಾರ್ದು. ಹೌದ್ರಿ, ಅವಳ ಅದೃಷ್ಟ ಹಂಗಿತ್ತು, ಆಕೆ ವೈಭವ ಹಂಗಿತ್ತು, ಮತ್ತು ಅವಳಲ್ಲಿ ಮತ್ತು ಅಹಂಕಾರ ಬರೋದು ಸಹಜ ಕಣದ. ಮತ್ತು ದುಶ್ಯಾಸನ ಎಳ್ಕೊಂಡು ಬಂದ ಆವಾಗ ಅವಳಿಗೆ ಏನಾಗಿತ್ತು, ಅವಳು ತುರ್ಬನ ಬಿಚ್ಚಿ ಹೋಯಿತು. ಅದನ್ನು ಹೇಳ್ತಾನೆ, ಕೇಳ ನಾ ಕೇಳ್ತೇನೆ ಹೇಳ್ರಿ ನೀವು. ದುರ್ಯೋಧನನ ಆಜ್ಞೆ ಮಾಡಿದ ಏನಂತ ದುಶ್ಯಾಸನ, ದ್ರೌಪದಿ ಅಂತಃಪುರ ಒಳಗೆ ಅದಾಳೆ, ಅವಳನ್ನು ಪಾಂಡವರು ಸೋತಾರ, ಈಗ ಅವಳನ್ನು ನಮ್ಮ ದಾಸಿ ಆಕಣಿಗೆ ಎಳ್ಕೊಂಡು ಬಾ ಅಂತ ಹೇಳಿದ. ಆವಾಗ ಯಾರಿಂದಲೂ ಅವಳನ್ನು ಕಾಪಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಒಮ್ಮೆ ಧರ್ಮ ಹಾದಿ ಬಿಡ್ತಂತಂದ್ರೆ ರಕ್ಷಣೆ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಹಂಗೆ ಅದೇನಾಯ್ತು ರೀ ನೋಡ್ರಿ, ಅಲ್ಲಿ ಸಭಾ ಆದಾಗ ಎಲ್ಲೆಲ್ಲ ಎಂತೆಂಥ ಮಂದಿ ಇದ್ದರು, ಅವರೆಲ್ಲ ರಕ್ಷಣೆ ಮಾಡ್ಬೋದಾಗಿತ್ತಲ್ಲ. ಇಲ್ಲ, ಅದು ಕರ್ಮವನ್ನು ಕಡೆಗಣಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತು ಖರೆ. ಅದ ದ್ರೌಪದಿಯ ಪ್ರಾರಬ್ಧ ಭೋಗ ಆ ರೀತಿ ಇತ್ತು. ಆವಾಗ ತುಂಬಿದ ಸಭೆಯೊಳಗೆ ಅವಳನ್ನು ಕರ್ಕೊಂಡು ಬಂದು ದುರ್ಯೋಧನ ಪಾಪದ ಕೊಡನ್ನು ತುಂಬಬೇಕಾಗಿತ್ತು. ದ್ರೌಪದಿ ಬಲಾಢ್ಯವೀರರು ಮಹಾವೀರರು ಅಂತ ಪಂಚ ಪಾಂಡವರು, ಅವರ ಅಹಂಕಾರನೂ ನಾಶ ಆಗಬೇಕಾಗಿತ್ತು. ಎಲ್ಲರೂ ತಲೆ ಕೆಳಗೆ ಮಾಡಿಕೊಂಡು ಅಳ್ಕೋತ ಕೂತಿದ್ರು, ಮಾರಿಗೆ ಶರಗ ಹಾಕ್ಕೊಂಡಿದ್ರು. ಇವ್ರು ಯಾರಿಂದಲೂ ಅವಳನ್ನು ರಕ್ಷಣೆ ಯಾರು ಮಾಡ್ಯಾರು ಅಂತೇಳಿ ತಿಳ್ಕೊಂಡು ಅವಳು ಆಸೆ ಮಾಡಿದಳು. ಯಾಕಂದರೆ ಕುರುಸಿಂಹಾಸನದ ಮೇಲೆ ಕುರುಶ್ರೇಷ್ಠ ಅಂತ ಮಹಾರಾಜ ಧೃತರಾಷ್ಟ್ರ ಕೂತಿದ್ದ, ಆತನಿಗೆ ಆತನಾದರೂ ನನ್ನನ್ನು ರಕ್ಷಣೆ ಮಾಡಬಹುದು ಅಂಥೇಳಿ. ರಾಜ ಅಂತಂದರೆ ಪ್ರತ್ಯಕ್ಷ ದೇವತಾ, ಅವನಿಂದು ಆಗಲಿಲ್ಲ. ಕುರುಶ್ರೇಷ್ಠ ಅಂತ ಭೀಷ್ಮಾಚಾರ್ಯರು ತಮ್ಮ ಸಿಂಹಾಸನದ ಮೇಲೆ ಕೂತಿದ್ರು, ಅವರಿಂದನೂ ಆಗಲಿಲ್ಲ. ಹಾಗೆ ಪಾಂಡವ ಕೌರವರಿಗೆ ಗುರುಗಳಂತ ಯಾರು ದ್ರೋಣಾಚಾರ್ಯರಿದ್ದರು, ಅವರಿಂದನೂ ಆಗಲಿಲ್ಲ. ಕೃಪಾಚಾರ್ಯರಿದ್ದರು, ತುಂಬಿದ ಸಭೆಯಲ್ಲಿ ಮಹಾ ಎಷ್ಟೋ ಗುರು ಹಿರಿಯರಿದ್ದರು ಕೂಡ ಯಾರಿಗೂ ಕೂಡ ದುರ್ಯೋಧನಿಗೆ ಹೇಳುವಂಥ ಒಂದು ತಾಕತ್ತು ಇರಲಿಲ್ಲ. ಯಾಕಂದರೆ ಅಣ್ಣದ್ರೋಣ, ಯಾಕಂದರೆ ಮನುಷ್ಯ ಒಬ್ಬರ ಅಣ್ಣದ್ರೋಣದೊಳಗೆ ಒಬ್ಬರ ಬಿಡೆಯದಾಗ ಇದ್ದಾಗ ಅದಕ್ಕೆ ಬಿಡೆಯಕ್ಕೆ ಬಿದ್ದ ಕೂಡಲೇ ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಇದು ಅಧರ್ಮ ಅನ್ನೋದು ಕಣ್ಣಿಗೆ ಕಾಣ್ತಾ ಇದ್ದರೂ ಕೂಡ ಅದನ್ನು ಯಾರೂ ಪ್ರತಿಭಟನೆ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲರೂ ನಿಸ್ಸಹಾಯಕರಾಗಿ ಕುಳಿತಿದ್ರು. ದ್ರೌಪದಿ ಎಲ್ಲರ ಕಡೆ ನೋಡಿದ್ರು ಕೂಡ ಯಾರೂ ನನ್ನನ್ನು ಇವರ ರಕ್ಷಣೆ ಮಾಡುವುದಿಲ್ಲ ಅಂತ ತಿಳ್ಕೊಂಡು ಇನ್ನೇನು ಮಾಡಬೇಕಂತ ತನ್ನಷ್ಟಕ್ಕೆ ತಾನೇ ತನ್ನನ್ನು ಸಂರಕ್ಷಣೆ ಮಾಡಿಕೊಳ್ಬೇಕಂಥೇಳಿ ಅವಳು ಪ್ರಯತ್ನ ಮಾಡಿದರು. ಯಾವಾಗ ಅವಳು ಇದನ್ನು ಎರಡೂ ಕೈಗಳಿಂದ ಮರ್ಯಾದೆಯನ್ನು ಕಾಪಾಡಿಕೊಳ್ಬೇಕನ್ನುವಂಥ ಹೇಳಿದೆ, ತನ್ನ ಎದೆ ಅಂದರೆ ಕುಚಗಳ ಮಧ್ಯದಲ್ಲಿ ತನ್ನ ಎರಡೂ ಹಸ್ತಗಳನ್ನು ಇಟ್ಟುಕೊಂಡು ಅವಳು ಆವಾಗ ನನ್ನ ಮೈ ಮೇಲೆ ಒಂದೇ ಒಂದು ಪದರ ಸೇರಿ ಉಳಿದಾಗ ನನ್ನ ನೆನಪಾಯಿತು. ಅಣ್ಣ ಕೃಷ್ಣ, ನಿನ್ನನ್ನು ಬಿಟ್ಟು ನನ್ನನ್ನು ರಕ್ಷಣೆ ಮಾಡೋರು ಯಾರಿಂದಲೂ ಸಾಧ್ಯವಿಲ್ಲ. ಅಣ್ಣ, ನಾನು ನಿನ್ನನ್ನೇ ಮೊರಕ್ಕಿದ್ದೀನಿ, ನೀನೇ ನನ್ನ ರಕ್ಷಣೆ ಮಾಡು ಪರಮಾತ್ಮ ಅಂಥೇಳಿ ಎರಡೂ ಕೈಗಳನ್ನು ಮೇಲೆತ್ತಿ ಅನನ್ಯ ಭಕ್ತಿಯಿಂದ ಯಾವಾಗ ಕೃಷ್ಣ ಕೃಷ್ಣ ಅಂಥೇಳಿ ಅವಳು ಧ್ಯಾನ ಮಾಡ್ತಾ, ನನ್ನ ಮಾನ ಅಪಮಾನಗಳು ನಿನ್ನನ್ನೇ ಕೂಡಿ ಪರಮಾತ್ಮ, ನನ್ನನ್ನು ರಕ್ಷಣೆ ಮಾಡು ಅಣ್ಣ ಅಂಥೇಳಿ ಅವಳು ಕೇಳಿಕೊಂಡ ಕ್ಷಣ ನಾನು ಅವಳ ಆರ್ಥಧ್ವನಿಯನ್ನು ಕೇಳಿ ರುಕ್ಮಿಣಿಯ ಕೂಡ ನಾನು ಸರಸಲಾಪದಲ್ಲಿ ಇದ್ದರೂ ಕೂಡ ಅಲ್ಲಿಂದಲೇ ಅವಳಿಗೆ ಅಕ್ಷಯಾಂಬರವನ್ನು ಕೊಟ್ಟು ನನ್ನ ತಂಗಿಯನ್ನು ರಕ್ಷಣೆ ಮಾಡಿದೆ. ದುರ್ಲದುಶ್ಯಾಸನ ಎಷ್ಟು ಸೆಳೆದರೂ ಕೂಡ ರಾಶಿ ರಾಶಿಯಾಗಿ ಸೀರೆ ಬಿದ್ದಿತ್ತು, ವಿನಃ ನನ್ನ ತಂಗಿಯ ಮಾನಕ್ಕೆ ಏನೂ ಧಕ್ಕೆ ಆಗಲಿಲ್ಲ. ಇಂಥ ನನ್ನ ತಂಗಿನ ನಾನು ರಕ್ಷಣೆ ಮಾಡಿದ್ದೀನಿ. ಯಾರಿಗೆ ಅಹಂಕಾರ ಬಂದರೂ ಕೂಡ ಅದನ್ನು ನಾಶ ಮಾಡಿ ಅವರಿಗೆ ಸತ್ಯಬೋಧ ಜ್ಞಾನವನ್ನು ನೀಡುತ್ತಾ ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯ ನನ್ನದದ, ಆ ಕಾರ್ಯವನ್ನು ನಾನು ಮಾಡಿದ್ದೀನಿ. ಇದರಲ್ಲಿ ನನ್ನ ತಂಗಿನೂ ರಕ್ಷಣೆ ಮಾಡಿದ್ದೀನಿ, ಪಾಂಡವರನ್ನು ಕೂಡ ರಕ್ಷಣೆ ಮಾಡಿದ್ದೀನಿ. ನೀವೇನು ಕಾಯ್ತಿರಿ ಬಿಡ್ರಿ ದ್ರೌಪದಿಯನ್ನ, ಮತ್ತು ಯಾರಕ್ಕಾದರೂ ಅವಳು ಹಿಂದು ಅವಳು ಮಾಡಿದಂಥ ಪುಣ್ಯನ ಅವಳನ್ನ ಕಾದೈತಿ. ಹೌದಲ್ಲ ದೂತೆ? ಹೌದಲ್ಲ ಯವ್ವ, ಕರೆಯತಿ ನಿನ್ನ ಮಾತಾ.
ಇವರೇನು ಕಾಯ್ತಾರೋ, ಹಿಂದೆ ದುರ್ವಾಸ ಮುನಿಗಳು ನದಿಯೊಳಗೆ ಸ್ನಾನ ಮಾಡ್ತಾಯಿದ್ರಂತೆ. ಆವಾಗ ಈಗ ದ್ರೌಪದಿ ತಾಯಿ ಇವರೆಲ್ಲ ಗೆಳತಿಯರು ಕೂಡ ಇವರು ಸ್ನಾನಕ್ಕೆ ಹೋಗಿದ್ರಂತೆ. ಆದರೆ ದುರ್ವಾಸ ಮುನಿಗಳು ನದಿಯೊಳಗಿದ್ದಾಗ ಇನ್ನು ಅವರನ್ನು ಹೊರಗೆ ಬಂದಂಥ ಅವ್ರಿಗೆ ನಮಸ್ಕಾರ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕಂತೇಳಿ ಇವರು ದಂಡೆ ಮೇಲೆ ನಿಂತುಬಿಟ್ರು. ಆದರೆ ದುರ್ವಾಸ ಮುನಿಗಳಿಗೆ ಏನಾಗಿತ್ತಂತಂದರೆ ಅದು ನೀರಿನ ಸೆಳೆತಕ್ಕಾಗಿ ಅವರು ನದಿಯಲ್ಲಿದ್ದಾಗ ಅವರ ಒಂದು ಕಪಣಿ ಅಂತಂದರೆ ಅವರು ತೊಟ್ಟಂಥ ಬಟ್ಟೆ ಹರಿದು ಹೋಗಿಬಿಟ್ಟಿತ್ತು. ಇನ್ನು ಈ ಹೆಣ್ಣುಮಕ್ಕಳು ಇವರು ದಾರಿ ಕಾಯ್ದೆ ಕೂತಾರೆ ಅಂತ ಹೆಣ್ಣುಮಕ್ಕಳಿದ್ದಾಗ ನಾನು ಬರ್ತಡೆಯಾಗಿ ಹೆಂಗೆ ಬರಬೇಕು ಅಂತೇಳಿ ತಿಳ್ಕೊಂಡು ಇವರಿಗೆ ಚಿಂತೆ ಆಗಿಬಿಟ್ಟಿತ್ತು. ಆವಾಗ ಇದನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಂಥ ದ್ರೌಪದಿ ಏನಂದರೆ ಮುನಿಗಳಿಗೆ ಏನೋ ತೊಂದರೆ ಆಗಿ ತಿಳ್ಕೊಂಡು ತನ್ನ ಪಿತಾಂಬರದ ಶರಗನ್ನು ಹರಿದು ನದಿಗಳಿಗೆ ತೀಲಿಬಿಡ್ತಾಳೆ. ಆ ಒಂದು ಕಪಣೆಯನ್ನು ಧರಿಸಿಕೊಂಡು ಬಂದ ನಂತರ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಏನಂತೆ, ನಿನಗೆ ಆಪತ್ತಿನ ಸಮಯದೊಳಗೆ ನೀನು ಕೊಟ್ಟಂಥ ಈ ಪಿತಾಂಬರ ಅದು 100,00,000,000,000 ನಿನ್ನ ಮಾಣಕಾಯಿಲೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅದರಿಂದ ಆದ ಕಾದತಿ ನೀನು ಕಾದಿಲ್ಲ ಅಲ್ಲ ಹೀಗೆ ಹೇಳ್ತಾರೆ. ಕರೆ ಭಾಮ ಋಷಿಮಣಿಗಳಂತಂದ್ರೆ ಯಾರಂತಿದ್ರಿ, ಯಾರ್ರಿ ಅವರು? ನನ್ನ ಸ್ವರೂಪನ ಹೌದಲ್ಲ, ಅಣುರೇಣು ತೃಣಕಾಷ್ಟಗಳಲ್ಲಿ ನಾನು ತುಂಬಿಕೊಂಡಿರುವಾಗ ಎಲ್ಲರಲ್ಲಿ ನಾನೇ ಇದ್ದೇನೆ. ನೋಡು ಒಂದು ದೃಷ್ಟಾಂತ. ಏನು ದೃಷ್ಟಾಂತ ರೀ ಸ್ವಾಮಿ? ಈ ನೋಡು, ಸಮುದ್ರದೊಳಗೆ ನೀರು ಇರ್ತದೆ, ಆ ನೀರು ಕಾಯ್ತದೆ, ಸೂರ್ಯನ ಬಿಸಿಲಿನಿಂದ ನೀರು ಕಾಯ್ದು ಮೇಲೆ ಆಕಾಶಕ್ಕೆ ಹೋಗಿ ಮೋಡ ಆಗ್ತದೆ. ಆ ಮೋಡಗೆ ಏನಾಗ್ತದೆ, ತಂಪು ತಗಲಿದ್ರೆ ಹನಿ 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 ಮಳೆ ಹನಿ ಆಗ್ತದೆ. ಆ ಮಳೆ ಹಣ್ಣುಗಳು ಒಂದಕ್ಕೊಂದು ಕೂಡಿದ್ರೆ ಏನಾಗ್ತದೆ, ಜರಿ ಆಗ್ತದೆ. ಜರಿಗಳು ಒಂದು ಕೂಡಿದ್ರೆ ಮುಂದೆ ಹಳ್ಳ ಆಗ್ತದೆ. ಹಳ್ಳ ಮುಂದೆ ಎಲ್ಲ ಕೂಡಿದ್ರೆ ನದಿ ಆಗ್ತದೆ. ನದಿ ಹೋಗಿ ಏನು ಮಾಡ್ತದೆ, ಮುಂದೆ ಸಮುದ್ರಕ್ಕೆ ಸೇರ್ತದೆ. ಹಾಗೆಯೇ ಈ ಎಲ್ಲ ಋಷಿಮುನಿಗಳು ನಿಮಿತ್ತ ಮಾತ್ರವಾಗಿದ್ದರೂ ಕೂಡ ಎಲ್ಲದಕ್ಕೂ ಕಾರಣೀಕರ್ತ ನಾನೇ ಇದ್ದೀನಿ, ಅದು ನನ್ನಿಂದಾಗಿದೆ. ಧರ್ಮ ರಕ್ಷಣೆ ಮಾಡಿದ್ದೀನಿ, ನನ್ನ ತಂಗಿನ ನಾನು ಸಂರಕ್ಷಣೆ ಮಾಡಿದ್ದೀನಿ. ಏ ದೂತೆ ಏನಾತವ, ಇದೆಲ್ಲ ದನ ಕಾಯರು ಬಿಡಿ, ದನ ಕಾಯರ ಮುಂದೆ ಏನು ಹೇಳೋದ? ಹಾಗಲ್ಲ, ಏನು ಮಾತಾಡ್ತೀನಿ? ಧನ, ಧನ ಅಂದ್ರೇನು? ಲಕ್ಷ್ಮಿ, ಲಕ್ಷ್ಮಿ ಅಂದರೆ ನನ್ನ ರುಕ್ಮಿಣಿ. ನನಗೆ ರುಕ್ಮಿಣಿ ಬೇಕು, ನೀವು ಬೇಡ. ಧನ ಯಾರಿಗೂ ಬೇಡ, ಲೋಕದಲ್ಲಿ ಎಲ್ಲರಿಗೂ ಲಕ್ಷ್ಮಿ ಇದ್ದಾಗನೇ ಎಲ್ಲ ಕಾಂಚಾನಂ ಕಾರ್ಯಸಿದ್ಧಿ. ಅದಕ್ಕೆ ನನಗೆ ಲಕ್ಷ್ಮಿ ಅವತಾರವಾದ ರುಕ್ಮಿಣಿ ಬೇಕು. ಅಲ್ಲ, ರುಕ್ಮಿಣಿ ರುಕ್ಮಿಣಿ ಅಂಥೇಳಿ ನಿಮ್ಗೆ ದೇವ್ ಬಿಡದತ್ರಿ, ನಿಮಗೆ ನಿನಗೆ ಬಿಡದತ್ತಿ. ಸತ್ಯಭಾಮ, ನಾ ಅಷ್ಟೇ ಅಲ್ಲ, ಜಗತ್ತಿನಾಗ ಎಲ್ಲರೂ ಜನ ಏನು ಎದಕ್ಕೆ ಬಿಡದಾಡ್ತಾರೆ ಅಂತಂದ್ರೆ ಧನಕ್ಕಾಗಿ, ದುಡ್ಡಿಗಾಗಿ. ಪ್ರತಿಯೊಂದು ವ್ಯವಹಾರ ನಡಿಬೇಕಾದ ದುಡ್ಡು ಬೇಕು, ದುಡ್ಡಿಲ್ಲದ ಏನು ನೋಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಅಂಥ ಒಂದು ಧನದ ಸ್ವರೂಪಳ ಅಂಥ ಮಹಾಲಕ್ಷ್ಮಿ ಅವತಾರವಾದಂಥ ರುಕ್ಮಿಣಿ ಅವಳಲ್ಲಿ ಕಿಂಚಿತ್ತು ಕೂಡ ಮತ್ಸರ ಅನ್ನುವುದನ್ನೇ ಇಲ್ಲ. ಹೀಗಾಗಿ ನನ್ನ ಅನುಗ್ರಹ ಪಡೆದಾಳ. ಸುಮ್ಮನೆ ಯಾಕಿಷ್ಟು ಮತ್ಸರನ್ನು ಮಾತಾಡ್ತಾರೆ, ಇದರಿಂದ ಯಾವ ಪ್ರಯೋಜನ ನಿಮಗಾಗೋದು ತಿಳಿಯುತ್ತಿಲ್ಲೋ? ಪರಮಾತ್ಮ, ನಾವೊಂದು ಮಾತು ಕೇಳ್ತಂದ್ರೆ ಶೆಟ್ಟಿ ಹೇಳಬಾರದ್ರು. ಇಲ್ಲಿ ಬಿಡ್ರಿ, ಕೇಳೋದೂತೆ, ನಾನೇನು ಶೆಟ್ಟಿಗಳು ಉತ್ತರ ಕೊಡ್ತೀನಿ. ಸ್ವಾಮಿ, ಜಗತ್ತಿಗೆ ಒಬ್ಬ ಸೂರ್ಯ ಹೌದಲ್ರಿ? ಹೌದು, ಜಗತ್ತಿಗೆ ಒಬ್ಬನೇ ಸೂರ್ಯ. ಮತ್ತು ಅದನ್ನ ಕಿರಣಗಳೇನಾಗುತ್ತೆ ಅಂತಂದರೆ, ಇವರು ಶ್ರೀಮಂತರ ಮನೆಯಾಗ ಮೇಲೆ ಅಷ್ಟೆ ಬೀಳಬೇಕು, ಬಡವ್ರ ಮನೆ ಮೇಲೆ ಬೀಳಬಾರದು ಅಂತೇನಂತವೆಲ್ಲ ಇಲ್ಲ. ಯಾಕೆ ಸಮನಾಗಿ ಸೂರ್ಯಕಿರಣಗಳು ಎಲ್ಲ ಕಡೆ ಬೀಳ್ತವೆ, ಎಲ್ಲ ಕಡೆ ಪ್ರಕಾಶ ಇರ್ತದೆ. ಹಂಗೆ ಸೂರ್ಯನಂತೆ ನೀವು ಅದರಿ, ಮತ್ತು ಈ ಸತ್ಯಭಾಮ ತಾಯಿ ಮೇಲೆ ಹಿಂಗೆ ಅಪ್ರೇಮ ಮಾಡ್ತಾ ಇದ್ರಿ, ಮತ್ತು ಆ ರುಕ್ಮಿಣಿ ತಾಯಿಯವರ ಮೇಲೆ ಮತ್ತು ಎಷ್ಟು ಪ್ರೇಮದಿಂದ ಮಾತಾಡ್ತಾ ಇದ್ರಿ, ಹಿಂಗೆ ನೀವು ಮಾತಾಡಲಿಕ್ಕೆ ಕಾರಣ ಏನ್ರಿ? ದೂತೆ, ನಿನ್ನ ಮಾತು ಕರೆಯದ. ಸತ್ಯಭಾಮೆಯಲ್ಲಿ ಅಪ್ರೇಮ, ರುಕ್ಮಿಣಿಯಲ್ಲಿ ಪ್ರೇಮ ಯಾಕೆ ಮಾಡಿತು? ಅದನ್ನು ಹೇಳ್ತೇನೆ ಕೇಳು.